ಬಿ ಎಸ್ ಸಿ ನರ್ಸಿಂಗ್ ಕೇರ್ಫುಲ್ ಆಗಿ ಕೇಳಿ, ಸಾಕಷ್ಟು ಇನ್ಫಾರ್ಮೇಶನ್ ಇದೆ. ಇಲ್ಲಿ ರೈಟ್ ಸೈಡ್ ಫೋಟೋ ಕಾಣ್ತಾ ಇದೆ, ಇದು ನಿಮಗೆ ಆಪ್ಷನ್ ಎಂಟ್ರಿ. ಈಗ ಇಲ್ಲೇ ವೆರಿ ಇಂಪಾರ್ಟೆಂಟ್, ನೀವು ಎಷ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತೀರಾ ಅದು ಗೊತ್ತಿಲ್ಲ, ಆದರೆ ಇದು ವೆರಿ ಇಂಪಾರ್ಟೆಂಟ್ ಮಾಡಬೇಕು. ಇದು ಚೆನ್ನಾಗಿ ಮಾಡಿದ್ರೆ ಚಲೋ ಕಾಲೇಜ್ ನಿಮಗೆ ಆಗುತ್ತೆ. ಸೊ ಲೆಫ್ಟ್ ಮೂರು ಕಾಲಮ್ ಇದಾವೆ, ರೈಟ್ ಸೈಡ್ ಒಂದು ಬ್ಲ್ಯಾಕ್ ಕಲರ್ ಫೋಟೋದಲ್ಲಿ ಮೂರು ಕಾಲಮ್ ಅದಾವೆ. ಸೊ ಅಲ್ಲಿ ಲೆಫ್ಟ್ ಅಂದರೆ ಒಂದನೇ ಕಾಲಮ್ದಲ್ಲಿ ಕಾಲೇಜ್ ನಂಬರ್ ಇರುತ್ತೆ, N001 ಈ ರೀತಿ. ಓಕೆ, ಸೊ ನಿಮ್ಮ ಕಾಲೇಜಿಗೆ ನಾನು ಇದು ನಿನ್ನೆ ಕಳಿಸಿದ್ದೇನೆ ಲಿಸ್ಟ್, ಕಾಲೇಜ್ ಲಿಸ್ಟು. ಅದರಲ್ಲಿ A4 ಶೀಟಲ್ಲಿ ಬರ್ಕೊರಿ ಅಂತ ಹೇಳಿದ್ದೆ. ಇವಾಗ ಒಂದು 30-40 ಕಾಲೇಜ್ ಬರ್ತೀರಾ ಅಂತ ಅನ್ಕೋತೀನಿ, ಬರ್ದಿಲ್ಲ ಅಂದ್ರೆ ಬರ್ಕೊಳ್ಳಿ. ಸೊ ಏನು ಮಾಡಿ, ಅದರ ಅಕಾರ್ಡಿಂಗ್ 1, 2, 3 ಅಂತ ಬರಿಬೇಕು. ಈಗ ಒಂದು ಕಾಲೇಜ್ ಹೆಸರು ಮುಂದೆ ಒಂದು ಬಾಕ್ಸ್ ಕಾಣ್ತಾ ಇದೆ, ಆ ಬಾಕ್ಸಲ್ಲಿ 1, 2, 3, 4 ಅಂತ ನಿಮ್ಗೆ ಎಷ್ಟು ಕಾಲೇಜ್ ಬೇಕು, ಇಟ್ ಮೇ ಬಿ 100, ಇಟ್ ಮೇ ಬಿ 200 ಕಾಲೇಜ್, ನಿಮ್ಗೆ ಎಷ್ಟು ಅನ್ಲಿಮಿಟೆಡ್ ನೀವು ಎಷ್ಟು ಬೇಕಾದಷ್ಟು ಕಾಲೇಜನ್ನು 1, 2, 3 ಅಂತ ಬರ್ಕೊಂತ ಹೋಗಬೇಕು. ಮೊಬೈಲ್ದಲ್ಲಿ ಕೂಡ ಮಾಡ್ಬೋದು, ನೀವು ಕಂಪ್ಯೂಟರ್ದಲ್ಲಿ ಕೂಡ ಮಾಡ್ಬೋದು. ಓಕೆ, ಸೊ ಅದು ಬರೆದ್ಮೇಲೆ ನಿಮಗೆ ಇದು ಮಿಡಲ್ ಕಾಲಮ್ ಇದೆಯಲ್ಲ, ಅಲ್ಲಿ ನಿಮಗೆ ಅದು ಏನು ಎಂಟ್ರ್ ಮಾಡಿರುವಂಥ ಕಾಲೇಜ್ ಲಿಸ್ಟ್ ಬರುತ್ತೆ, 1, 2, 3, 4. ಓಕೆ, ಅಲ್ಲಿ ರೈಟ್ ಸೈಡ್ ಇದೆಯಲ್ಲ ಫುಲ್ ಲಾಸ್ಟ್, ಸೊ ಅಲ್ಲಿ ನಿಮಗೆ ಅಪ್ಡೇಟ್ ಅಂದರೆ ಇವಾಗ ಏನಾದರೂ ಚೇಂಜಸ್ ಮಾಡಿದ್ರೆ ಅಲ್ಲಿ ನಿಮಗೆ ಪೂರ್ತಿಯಲ್ಲಿ ಫುಲ್ ಇನ್ನೊಂದ್ಸತಿ ಪ್ರಿಂಟ್ ಮಾಡ್ಕೊಂಡು ನೀವು ನೋಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಹಂಗಾಗಿ ವಿದ್ಯಾರ್ಥಿಗಳೇ, ಸೊ ನಾನು ಒಂದು ಕಟ್ ಆಫ್ ಲಿಸ್ಟ್ ಆಗಿರ್ಬೋದು, ಅಂದರೆ ಕಟ್ ಆಫ್ ಅಂತಲ್ಲ ಬಟ್ ಎಲ್ಲ ಕಾಲೇಜಿನ ಲಿಸ್ಟ್ ಕಳಿಸಿದ್ದೇನೆ, ಎಲ್ಲ ಎಷ್ಟು ಕಾಲೇಜ್ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಅಂತ. ಸೊ ಅಷ್ಟು ಕಾಲೇಜನ್ನು ನೀವು A4 ಸೈಟಲ್ಲಿ ಬರ್ಕೊಳ್ಳಿ, ಬರ್ಕೊಂಡು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾಳೆ ನಾಡಿದ್ರೊಳಗೆ ನಿಮಗೆ ಆದಷ್ಟು ಜಲ್ದಿನೇ ಆಪ್ಷನ್ ಎಂಟ್ರಿ ಲಿಂಕ್ ಬಿಡ್ತಾರೆ. ಸೊ ಬಂದಾಗ ನಿಮ್ಗೆ ಗೊತ್ತಿರಲ್ಲ ಏನು ಮಾಡಬೇಕು, ಟೈಮ್ ಹೋಗ್ತಿರುತ್ತೆ. ಓಕೆ, ಸೊ ಇದು ಮುಂಚಿತವಾಗಿ ಹೇಳ್ತಾ ಇದ್ದೇನೆ, ಎಲ್ಲ ಕಾಲೇಜನ್ನು ಬರ್ಕೊಳ್ಳಿ, ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಸೊ ಅದನ್ನು ನಿಮಗೆ ಅಪ್ಲೈ ಮಾಡಲಿಕ್ಕೆ ಆಗುತ್ತೆ. ಓಕೆ, ಸೊ ಇನ್ನೂ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ತಂದು ತಿಳಿಸಿ ವಿದ್ಯಾರ್ಥಿಗಳೇ. ಓಕೆ, ಎಸ್, ಥ್ಯಾಂಕ್ ಯು. ಮತ್ತು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.